ಯಾರು ಹೇಳಿದ್ರು ನಿಮಗೆ? ಅವರೇ ಹೇಳಿದ್ರ. ಸೊ ಯಾರು ನಮಗೆ ನಡುಕಾಗಿದೆ ಅಂತ ನಾವ್ಯಾರು ನಮ್ಮ ಪಕ್ಷದವ್ರು ಯಾರು ಹೇಳಿಲ್ವಲ್ಲ ನೋಡಿ. ಭಾಳ ಅಡ್ವಾನ್ಸ್ ಆಗಿ ಯಾರು ಮಾಡ್ತಾರೆ ಹೇಳಿ? ಅವ್ರ ಕೈಯಲ್ಲಿ ಆಗದೇ ಇರುವಂಥ ಪರಿಸ್ಥಿತಿ ಬಂದಾಗ ಈ ರೀತಿ ಅಡ್ವಾನ್ಸ್ ಆಗಿ ಯೋಚನೆ ಮಾಡ್ತಾರೆ. ಬಹುಶಃ ಅವರಿಗೆ ಹಿಂದೆನೂ ಹೇಳಿದರು 2018 ಚುನಾವಣೆ ಪೂರ್ಣ ಸರ್ಕಾರ ಬರುತ್ತೆ, ಅಥವಾ ಪೂರ್ಣ ಸರ್ಕಾರ ಬಂದು ನಾನು ಮುಖ್ಯಮಂತ್ರಿ ಆಗೋ ಅವಕಾಶನ ಈ ಜನ ಕೊಡದೇ ಇದ್ರೆ ನಾನು ರಿಟೈರ್ಮೆಂಟ್ ತಗೋತೀನಿ, ನಾನು ಯಾವುದೇ ಸರ್ಕಾರದ ಜೊತೆ ಅಲೈನ್ಸ್ ಆಗಿ ಆಡಳಿತ ಮಾಡಲ್ಲ ಅಂತ ಹೇಳಿದರು. ಗ್ಯಾಪ್ಕ ಇದೆಯಾ ಬ್ರದರ್? ಮಾಡಿದ್ರ ಬ್ರದರ್? ಈಗಲೂ ಅದನ್ನೇ ಹೇಳೋದು. ಅದರಿಂದ ಅವ್ರ ಬಗ್ಗೆ ಹೊಸ್ತೇನಲ್ಲ, ಕಳೆದ 20 ವರ್ಷದಿಂದನೂ ಒಂದೇ ಸ್ಟೇಟ್ಮೆಂಟು, ಅದನ್ನೇ ರಿಪೀಟ್ ಅಷ್ಟೆ. ಸೊ ಅದರಿಂದ ಅವರು ನಾವೇನೋ ಮಾಡ್ತಾ ಇದ್ದೀವಿ ಅನ್ನೋದು ತೋರಿಸಿದ್ರೆ ಓ ಎಲ್ಲೋ ಭಾಳ ಎಚ್ಚರಿಕೆ ವಹಿಸ್ತಾವ್ರೆ ಅನ್ನೋದನ್ನು ಜನಕ್ಕೆ ಮತ್ತು ಅವ್ರ ಕಾರ್ಯಕರ್ತರಿಗೆ ಪಕ್ಷದ ಮುಖಂಡರಿಗೆ ತೋರಿಸ್ಬೇಕು ಅಂತ ಮಾಡ್ತಾ ಇದ್ದಾರೆ ಅಷ್ಟೇ. ಬಿಡ, ಅದೇನು ದೊಡ್ಡ ವಿಚಾರ ಅಂತಲ್ಲ, ಅದ್ರ ಬಗ್ಗೆ ಪ್ರಸ್ತಾಪ ಮಾಡೋವಂಥದ್ದು ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಕಾಂಗ್ರೆಸ್ ನಾಯಕರನ್ನ ಯಾಕೆ ಟಾರ್ಗೆಟ್ ಮಾಡ್ತಾರೆ ಅಂತಂದರೆ, ಕಾಂಗ್ರೆಸ್ ನಾಯಕರ ಬಗ್ಗೆ ಮಾತಾಡಿದ್ರೆ ಕಾಂಗ್ರೆಸ್ ನಾಯಕರು ನಮ್ಮನ್ನು ಏನಾದ್ರು ಹೇಳಿ ಅವಾಗ ಜನ ಸಿಂಪತಿ ಏನಾದ್ರು ತಗೊಳಕ್ಕೆ ಸಾಧ್ಯ ಅಂತ ನೋಡ್ತಾರೆ ಅಷ್ಟೇ. ಸೊ ಯಾರ ಬಗ್ಗೆ ನಾವು ಮಾತಾಡಬೇಕು, ಯಾರ ಬಗ್ಗೆ ಮಾತನಾಡಬೇಕು ಅವರು, ಸೊ ಅದನ್ನು ಯಾಕೆ ಅಂದರೆ ಆ ಒಂದು ವಿಚಾರವೇ ಅವ್ರಿಗೆ ಸಂಬಂಧ ಇಲ್ಲ. ಯಾರನ್ನು ಕೌಂಟರ್ ಮಾಡಲ್ಲ ಅಂತ ಅಂದರೆ ಇನ್ನೇನು ಮಾಡೋಕ್ಕೆ ಸಾಧ್ಯ? ಅವರು ಏನಾರು ಒಂದು ಕೌಂಟರ್ ಮಾಡೋ ಥರ ಒಂದು ಮನಸ್ಥಿತಿನ ಹೇಳಬೇಕು ಅಂತ. ಬಟ್ ನಮಗೆ ಅವ್ರ ಬಗ್ಗೆ ಕೌಂಟರ್ ಮಾಡೋವಂಥ ಪರಿಸ್ಥಿತಿಯಲ್ಲಿ ನಮ್ಮ ಕಾಂಗ್ರೆಸ್ ಏನಿಲ್ಲ, ನಮಗೇನು ಅವಶ್ಯಕತೆ ಇಲ್ಲ. ಜಾತ್ಯಾತೀತ ಜನತಾದಳದನ್ನು ನಾವು ಕೌಂಟರ್ ಮಾಡ್ಕೊಂಡು ನಾವು ರಾಜಕಾರಣ ಮಾಡೋ ಪರಿಸ್ಥಿತಿ ನಮಗೇನಿಲ್ಲ. ನಮ್ಮ ರಾಜಕಾರಣ ಮಾಡ್ತಕ್ಕಂಥದ್ದಕ್ಕೆ ಜನಪರವಾದಂಥ ಅನೇಕ ಕೆಲಸವನ್ನು ಕಾಂಗ್ರೆಸ್ಸು ಸ್ವತಂತ್ರ ಬಂತವಿಂದ ಇಲ್ಲಿವರೆಗೂ ಮಾಡ್ಕೊಂಬಂದಿದೆ. ಕಾರ್ಯಕ್ರಮ ಕೊಟ್ಟಿದ್ದೀವಿ. ಕಳೆದ ಗೌರ್ಮೆಂಟ್ನಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ ಶಕ್ತಿ ಮೀರಿ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀವಿ. ಆ ಹಿನ್ನೆಲೆಯಲ್ಲಿ ನಮ್ಮ ಕಾರ್ಯಕರ್ತರು ಇಡೀ ಹಳ್ಳಿನಲ್ಲಿದ್ದಾರೆ, ನಮ್ಮ ಪಕ್ಷದ ಮುಖಂಡರುಗಳಿದ್ದಾರೆ, ಪಕ್ಷ ಕಟ್ತೀವಿ. ನಾವು JDSನ್ನು ಕೌಂಟ್ರ್ ಮಾಡೋ, JDSನ್ನು ಹೇಳಿಕೆ ಕೌಂಟ್ರ್ ಮಾಡೋ ಅವಶ್ಯಕತೆ ಇಲ್ಲ. ಅವ್ರಿಗೇನಾಗುತ್ತೆ ಅಂದರೆ, ಸೊ ಎಲ್ಲ ಒಂದು ಕಡೆ ಅವ್ರಿಗೆ ಗಿಲ್ಟಿ ಇದೆ. ಸೊ ನಮ್ಮನ್ನ ಬಗ್ಗೆ ಏನಾರು ಮಾತಾಡಿದ್ರೆ, ನಾವೇನಾರು ಮಾತಾಡಿದ್ರೆ ಅದಕ್ಕೆಲ್ಲ ಉಪಯೋಗ ಆಗುತ್ತಾ ಅಂತ ಸ್ಟ್ರಾಟಜಿ ಮಾಡಿರಬೇಕು. ಅದನ್ನೇ ಸಿದ್ದರಾಮಯ್ಯನವ್ರ ಬಗ್ಗೆ ಏನಾರು ಮಾತಾಡಿ, ಸಿದ್ದರಾಮಯ್ಯನವ್ರು ನಮಗೇನಾರು ರೀ ಅಟ್ಯಾಕ್ ಮಾಡಿದ್ರೆ ನಮಗೇನಾದ್ರು ಉಪಯೋಗ ಆಗುತ್ತಾ ಅಂತ ಯೋಚನೆ ಮಾಡ್ತಾವ್ರೆ. ಆ ಸ್ಟ್ರಾಟಜಿ ಅವ್ರದ್ದು, ಅದರ ಅವಶ್ಯಕತೆ ಇಲ್ವಲ್ಲ.